ತುಂಬ ಚೆನ್ನಲ್ಲೆಂದೂ ಹೇಳ್ತಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ನಾನು ನಿಮ್ಮ ಜೊತೆ ಇವತ್ತು ಒಂದು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಅದೇನಪ್ಪ ಅಂತಂದರೆ ವಡೆಯಮ್ ಅಂತ ಕರಿತೀವಿ ನಾವು ಇದನ್ನು. ಇದನ್ನು ಸಾಂಬಾರ್ಗಳಿಗೆ, ಪಲ್ಯಕ್ಕೆ, ಎಲ್ಲನೂ ಒಗ್ಗರಣೆಗೆ ನಾವು ಸಾಸಿವೆ ಮತ್ತು ಕರಿಬೇವು, ಕಡಲೆಬೇಳೆ, ಉದ್ದಿನಬೇಳೆ, ಮೆಣಸಿನ್ಕಾಯಿ ಎಲ್ಲ ಹಾಕ್ತೀವಲ್ವ, ಆ ಪ್ಲೇಸಲ್ಲಿ ಇದನ್ನು ಹಾಕ್ಬೋದು ಒಗ್ಗರಣೆಗೆ, ಸಾಂಬಾರ್ಗೆ. ಇದು ನಮ್ಮ ಅಜ್ಜಿ ಮತ್ತು ನಮ್ಮ ಅಮ್ಮ ಮಾಡ್ತಿದ್ದಂಥ ಒಂದು ರೆಸಿಪಿ ಇದು. ಅದನ್ನು ನಾನು ನಿಮ್ಮ ಜೊತೆ ಯಾವ ರೀತಿ ಮಾಡೋದಂತ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ, ಅದಕ್ಕೆ ಏನು ಮಾಡಬೇಕು ಅನ್ನೋದನ್ನು ನೋಡೋಣ. ಬನ್ನಿ, ನಾನು ಅದಕ್ಕೆ ಯಾವ್ಯಾವ ಏನೇನು ಐಟಮ್ ಬೇಕು ಅನ್ನೋದನ್ನು ತೋರಿಸ್ತೀನಿ. ನಾನು ಈ ಥರ ಸಣ್ಣದಾಗಿರೋ ಸಾಂಬಾರ್ ಈರುಳ್ಳಿ ಅಂತ ಸಿಗುತ್ತೆ ನಿಮಗೆ, ಈ ಥರ ಸಣ್ಣ ಸಣ್ಣ ಈರುಳ್ಳಿ, ಅದನ್ನು ನಾನು 2 ಕೆಜಿಯಷ್ಟು ತೊಗೊಂಡಿದ್ದೀನಿ. ಇದನ್ನು ಈ ಥರ ಸಿಪ್ಪೆ ತಗೋಬೇಕು, ಮೇಲ್ಗಡೆ ಪೋರ್ಷನ್ನು ಮತ್ತು ಕೆಳಗಡೆ ಪೋರ್ಷನ್ ಇದೆ, ಇದು ಕಟ್ ಮಾಡ್ಕೊಂಡು ಈ ಥರ ಒಂದು ಲೇಯರ್ ಫುಲ್ಲು ತೆಕ್ಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಸಿಪ್ಪೆನ. ಈ ಥರ ಸಿಪ್ಪೆ ತಗೋಬೇಕು ಒಂದೊಂದೇ. ಈ ಥರ ಸಿಪ್ಪೆ ತೆಗೆದು ನಾನು ಆಲ್ರೆಡಿ ಒಂದು ಬಾಟ್ಲಿಗೆ ಹಾಕ್ಕೊಂಡಿದ್ದೀನಿ. ಇದನ್ನು ತೊಳೆಯೋ ಅವಶ್ಯಕತೆ ಇಲ್ಲ ಏನೇನು. ಇದನ್ನು ಮಿಕ್ಸಿಲಿ ಅರ್ಧಂಬರ್ಧ ತರ್ತಳಿಯಾಗಿ ರುಬ್ಕೋಬೇಕು. ರುಬ್ಬಿದ್ದು ಆದಮೇಲೆ ತೋರಿಸ್ತೀನಿ, ಇದಕ್ಕಿಂತ ಪ್ರೊಸೆಸ್ ಇದೆ. ಇದು ವರ್ಷಾನ್ಗಟ್ಟಲೆ ಇಟ್ಟರೂ ಏನೂ ಹಾಳಾಗೋದಿಲ್ಲ. ಇದನ್ನು ಮಿಕ್ಸಿಲಿ ರುಬ್ಕೊಂಬಂದು ತೋರಿಸ್ತೀನಿ ನಿಮಗೆ. ಇದು ಒಂದು ಸತಿ ಈ ಥರ ತರ್ತರಿಯಾಗಿ ರುಬ್ಕೋಬೇಕು. ನಿಮ್ಮಲ್ಲಿ ಚಾಪರ್ ಇದ್ದರೆ ಚಾಪರಲ್ಲಿ ಕೂಡ ಸಣ್ಣದಾಗಿ ಚಾಪ್ ಮಾಡ್ಕೋಬೋದು, ಇಲ್ಲ ಒಳಕಲ್ಲಿದ್ದರೆ ಒಳಕಲ್ಲಲ್ಲಿ ಕೂಡ ರುಬ್ಕೋಬೋದು. ನಾನು ಮಿಕ್ಸಿಲಿ ರುಬ್ಕೊಂಡಿದ್ದೀನಿ ತರ್ತರಿಯಾಗಿ. ಒಂದು ಟ್ರಿಪ್ ಆಗಿದೆ, ಈಗ ಇನ್ನೊಂದು ಟ್ರಿಪ್ಪನ್ನು ನಾನು ರುಬ್ಕೊಂಬಂದಿದ್ದೀನಿ. ಇದು ಪೂರ್ತಿ ಇದಕ್ಕೆ ಹಾಕೋತಾ ಇದ್ದೀನಿ. ಇನ್ನು ಪೂರ್ತಿಯಾಗಿ ಏನು ತೊಗೊಂಡಿದ್ದೆ ಈರುಳ್ಳಿ ಅದನ್ನು ಕ್ಲೀನಾಗಿ ಎಲ್ಲ ತರ್ತರಿಯಾಗಿ ರುಬ್ಕೊಂಬರ್ತೀನಿ. ಇದಾಗಿದೆ, ಇದು ನಾನೆಲ್ಲ ಪೂರ್ತಿಯಾಗಿ ಈ ಥರ ತರ್ತರಿಯಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನಾನು ಇದು 2 ಕೆಜಿ ಈರುಳ್ಳಿ ತೊಗೊಂಡಿರೋದು, ಸಣ್ಣ ಈರುಳ್ಳಿ ತೊಗೊಂಡಿದ್ದೀನಿ, ಸಾಂಬಾರು ಈರುಳ್ಳಿ ಅಂತ ಏನು ಹೇಳ್ತಾರೆ ಅದನ್ನು ತೊಗೊಂಡಿರೋದು. ನೀವು ದೊಡ್ಡ ಸೈಜ್ ಈರುಳ್ಳಿ ಬೇಕಾದ್ರೂ ತೊಗೋಬೋದು. ನಾನು ಇದಕ್ಕೆ ಇವಾಗ ಒಂದು ಇಡೀ ಕಲ್ಲು ಹಾಕೋತಾ ಇದ್ದೀನಿ. ನಾನು ಇವಾಗ ಒಂದು 3 ಟೇಬಲ್ಸ್ಪೂನ್ ಅಷ್ಟು ಅರಶಿನ ಪುಡಿ ಹಾಕೋತಾ ಇದ್ದೀನಿ. ಇದನ್ನ ನೀಟಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೋಣ. ನೋಡಿ, ಇದು ನಾನು ನೀಟಾಗಿ ಕಲಸ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಓವರ್ ನೈಟ್ ಇಟ್ಬಿಡ್ತಾ ಇದ್ದೀನಿ ಇದನ್ನು. ಹಾಗೇನೇ ಇನ್ನೂ ಪ್ರೊಸೆಸ್ ಇದೆ ಇದರದು, ಬೆಳಗ್ಗೆ ತೋರಿಸ್ತೀನಿ ನಿಮಗೆ. ಪ್ಲೇಟ್ ಇಡ್ತಾ ಇದ್ದೀನಿ. ಇದಾಗಿದೆ, ಇದು ಒಂದು ನೈಟ್ ಫುಲ್ಲು ನೆಂದಿದೆ ಇದು. ಇವಾಗ ಇದನ್ನು ತಟ್ಟೆಗಳಿಗೆ ಹಾಕೋತಾ ಇದ್ದೀನಿ. ಇದು ಇವಾಗ 9 ಗಂಟೆ ಟೈಮು. ಈ ಥರ ಹಾಕ್ಬಿಟ್ಟು ತಟ್ಟೆಗಳಲ್ಲಿ ತೆಳ್ಳಗೆ ಬಿಸಿಲಿಗೆ ಇಟ್ಬಿಡ್ಬೇಕು. ಸಂಜೆ ಬಿಸಿಲವರೆಗೂ ಇದು ಚೆನ್ನಾಗಿ ಇದರಲ್ಲಿರೋ ನೀರಿನಂಶ ಎಲ್ಲ ಡ್ರೈ ಆಗಬೇಕು. ಪ್ಲೇಟ್ಗಳಿಗೆ ಹಾಕೋತಾ ಇದ್ದೀನಿ. ಆದಷ್ಟು ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ತೆಳ್ಳಗೆ ಹಾಕ್ಕೊಂಡು ಬಿಸಿಲಲ್ಲಿ ಇಡಬೇಕು. ಇವಾಗ ಬಿಸಿಲು ಚೆನ್ನಾಗಿರೋದ್ರಿಂದ, ಬೇಸಿಗೆ ಆಗಿರೋದ್ರಿಂದ ಒಂದು ದಿವಸ ಫುಲ್ ಇಟ್ಟರೆ ಬೇಗನೆ ನೀರು ಡ್ರೈ ಆಗುತ್ತೆ. ನಾನಿಲ್ಲಿ 2 ಪ್ಲೇಟ್ಗಳಲ್ಲಿ ಹಾಕ್ಕೊತಾ ಇದ್ದೀನಿ. ಎರಡು ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಬಿಸಿಲಲ್ಲಿ ಇಡ್ತೀನಿ ತೊಗೊಂಡೋಗಿ. ಬನ್ನಿ ತೋರು. ಬನ್ನಿ ಫ್ರೆಂಡ್ಸ್, ಇದನ್ನು ಬಿಸಿಲಿಗೆ ಇಟ್ಟಿದ್ದೆ ನಾನು. ಇವಾಗ ಸಂಜೆ ತೆಗೆದಿದ್ದೀನಿ. ತೆಗೆದು ನೋಡಿ, ಇದರಲ್ಲಿ ನೀರಿನಂಶ ಎಲ್ಲ, ಈರುಳ್ಳಿಯಲ್ಲಿ ನಾವೇನು ರುಬ್ಕೊಂಡಿದ್ವಿ ಆ ನೀರಿನಂಶ ಎಲ್ಲ ಡ್ರೈ ಆಗಿದೆ. ಇವಾಗ ಕ್ಲೀನಾಗಿ ಇದನ್ನು ಬಿಡಿಸ್ಕೊತಾ ಇದ್ದೀನಿ ಒಂದು ಸ್ಪೂನ್ ಸಹಾಯದಿಂದ. ಈ ಥರ ನೀಟಾಗಿ ತೆಕ್ಕೋಣ. ತೆಕ್ಕೊಂಡು ನಾನು ಇದನ್ನು ಈ ಒಂದು ಬೇಸನ್ಗೆ ಹಾಕೋತಾ ಇದ್ದೀನಿ. ನಾನು ಇವಾಗ ಇದೊಂದು ಬಟ್ಟಲು ತೊಗೊಂಡಿದ್ದೀನಿ, ಈ ಬಟ್ಟಲ್ಗೆ ಇದನ್ನು ಹಾಕೋತಾ ಇದ್ದೀನಿ. ಕೈಯಿಂದನೇ ಹಾಕೋಬೋದು, ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ನೀಟಾಗೆಲ್ಲ ನಾನು 2 ತಟ್ಟೆಲಿ ಏನು ಒಣಗಿಸಿದೆ ಅದನ್ನ ನೀಟಾಗಿ ಹಾಕೋತಾ ಇದ್ದೀನಿ. ಇದನ್ನು ತೆಕ್ಕೊಂಡಿದ್ದೀನಿ ನಾನು.
ಇವಾಗ ಇದಕ್ಕಿನ್ನ ಏನೇನು ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಇದು ನಾನು 2 ಕೆಜಿ ಈರುಳ್ಳಿ ತೊಗೊಂಡು ಏನು ನಾನು ಅರ್ಶನಪುಡಿ ಉಪ್ಪಾಕಿ ಕಲಸಿ ಇಟ್ಟಿದೆ, ಬಿಸಿಲಲ್ಲಿ ಇಟ್ಟಿದೆ, ಇಷ್ಟಾಗಿದೆ. ಇದು 2 ಕೆಜಿ ಈರುಳ್ಳಿ ನಾನು ತೋರಿಸಿದಾಗ ಎಷ್ಟಿತ್ತು ಮತ್ತು ಮಿಕ್ಸಿ ಮಾಡ್ಕೊಂಡಾಗ ಯಾವ ಥರ ಇತ್ತು, ಇವಾಗ ಇದು ಈ ಥರ ಆಗಿದೆ, ಇಷ್ಟಾಗಿದೆ. ಇದಕ್ಕೆ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ ಆಗೋದನ್ನು ಇಂಗ್ರೀಡಿಯೆಂಟ್ ಹಾಕ್ತೀನಿ ಅನ್ನೋದನ್ನು ತೋರಿಸ್ತೀನಿ. ಇವಾಗ ಇದಕ್ಕೆ ನಾನು 100 ಗ್ರಾಮು ಜೀರಿಗೆ ತೊಗೊತಾ ಇದ್ದೀನಿ, ಜೀರಿಗೆ ಹಾಕೋತಾ ಇದ್ದೀನಿ. ಇವಾಗ ಇದಕ್ಕೆ ಇದಕ್ಕೆ 100 ಗ್ರಾಮು ಉದ್ದಿನಬೇಳೆ ಹಾಕೋತಾ ಇದ್ದೀನಿ, 100 ಗ್ರಾಮು ಸಾಸಿವೆ ಹಾಕೋತಾ ಇದ್ದೀನಿ. ಇದು ಸಣ್ಣದಾಗಿರೋ ಸಾಸಿವೆ ತೊಗೊಂಡಿದ್ದೀನಿ ನಾನು, ಆದಷ್ಟು ಸಣ್ಣಗಿರೋ ಸಾಸಿವೆ ತಗೊಳ್ಳಿ. ಇದು 1 ಹಿಡಿಯಷ್ಟು ಕರಿಬೇವು ಸೊಪ್ಪು ಹಾಕೋತಾ ಇದ್ದೀನಿ. ಇದಕ್ಕೆ 2 ಟೇಬಲ್ಸ್ಪೂನ್ ಅಷ್ಟು ಮೆಂತ್ಯಾನ ನಾನು ಹುರ್ಕೊಂಡಿಲ್ಲ, ಹಾಗೆ ಡೈರೆಕ್ಟಾಗಿ ಪುಡಿ ಮಾಡ್ಕೊಂಡಿದ್ದೀನಿ ನಾನು. ಇದನ್ನು ಸಹ ಹಾಕೊತಾ ಇದ್ದೀನಿ, 2 ಟೇಬಲ್ಸ್ಪೂನ್ ಅಷ್ಟಿದೆ ಇದು. ಇದು ಹಿಂಗು 2 ಟೇಬಲ್ಸ್ಪೂನ್ ಹಾಕೊತಾ ಇದ್ದೀನಿ. ಇವಾಗ ನೀಟಾಗಿ ಇದನ್ನು ಒಂದ್ಸತಿ ಮಿಕ್ಸ್ ಮಾಡ್ಕೋಣ. ನೋಡಿ, ಇದು ನೀಟಾಗಿ ಒಂದ್ಸತಿ ಮಿಕ್ಸ್ ಕೊಟ್ಕೊಂಡಿದ್ದೀನಿ ನಾನು. ನೀಟಾಗೆಲ್ಲ ಒಂದ್ಸತಿ ಕೈಯಲ್ಲಿ ಕಲ್ಸ್ಕೋಬೇಕು. ಇದರಲ್ಲಿನ ನೀರಿನಂಶ ನೋಡಿ ಹಾಗೆ ಇದೆ, ಇದನ್ನು ಒಣಗಿಸ್ಬೇಕು ತಿರ್ಗನೂ. ಇದಕ್ಕೆ ನಾನು ಹರಳೆಣ್ಣೆ ಹಾಕೋತಾ ಇದ್ದೀನಿ, ಒಂದು 50 ಗ್ರಾಮ್ ಅಷ್ಟು ಹರಳೆಣ್ಣೆ ಹಾಕೋತಾ ಇದ್ದೀನಿ. ನೋಡಿ, ನಾನು ಈ ಥರ ಪ್ಯಾಕೆಟಲ್ಲಿ ಸಿಗುತ್ತೆ ನಿಮಗೆ, ನಾನು 50 ಗ್ರಾಮ್ ಹರಳೆಣ್ಣೆ ತೊಗೊಂಡಿದ್ದೀನಿ. ಇದು ಪೂರ್ತಿ ಹಾಕೊಂಡಿಲ್ಲ, ಇದರಲ್ಲಿ ಇನ್ನೂ ಒಂದು 2 ಟೇಬಲ್ಸ್ಪೂನ್ ಅಷ್ಟು ಉಳಿಸ್ಕೊಂಡಿದ್ದೀನಿ. ಅದು ಏನಕ್ಕೆ ಅಂತ ಹೇಳ್ತೀನಿ ಮುಂದಕ್ಕೆ. ಇವಾಗ ಇಷ್ಟು ನಾನು ಹರಳೆಣ್ಣೆ ಹಾಕೋತಾ ಇದ್ದೀನಿ. ಇವಾಗ ಇದನ್ನು ನೀಟಾಗಿ ಕಲಸ್ಕೋಣ. ನಿಮಗೆ ಕಲಸೋವಾಗ್ಲೇ ಸ್ಮೆಲ್ ಗೊತ್ತಾಗುತ್ತೆ, ತುಂಬ ಚೆನ್ನಾಗಿರೋ ಸ್ಮೆಲ್ ಬರುತ್ತೆ. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ನೋಡಿ, ಈ ಥರ ಕಲಸಿಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ಇಡಬೇಕು. ಇದು ಮಾರನೇ ದಿವಸ ಬೆಳಗ್ಗೆ 1:09 ಆಗಿದೆ. ನಾನು ಇದನ್ನೆಲ್ಲ ಬಿಸಿಲಿಂದ ತೊಗೊಂಬಂದು ಸಾಯಂಕಾಲ 1:06 ಅಷ್ಟೊತ್ತಿಗೆಲ್ಲ ತೆಗೆದುಬಿಟ್ಟೆ. ತೆಗೆದುಬಿಟ್ಟು ಇದನ್ನು ಬಿಸಿಲಲ್ಲಿ ಇಟ್ಟಿದ್ದೆನಲ್ಲ, ಅದನ್ನೆಲ್ಲ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ ಹಾಕಬೇಕು ಅದೆಲ್ಲ ಮಿಕ್ಸ್ ಮಾಡಿಕೊಂಡು ಇವಾಗ 1:09 ಆಗಿದೆ. ಇದನ್ನೆಲ್ಲ ಕಲಸಿಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಡ್ತಾ ಇದ್ದೀನಿ. ಇದು ಮಾರನೇ ದಿವಸ ಅಂದರೆ ನಾಳೆ ಬೆಳಗ್ಗೆ ಇದು ಯಾವ ರೀತಿ ಮಾಡೋದು ಅನ್ನೋದನ್ನು ಕಂಟಿನ್ಯೂ ಮಾಡ್ತೀನಿ. ಇದನ್ನು ಇದಕ್ಕೆ ಬೆಳ್ಳುಳ್ಳಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀಟಾಗಿ ಒಂದ್ಸತಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಕೊಟ್ಕೋಣ. ನಾನು ಇವಾಗ ಇದನ್ನು ಒಂದು 5 ಗಂಟೆವರೆಗೂ ಬಿಸಿಲಲ್ಲಿ ಒಣಗಿಸಿದ್ದೆ. ಅದೇನು ತೆಗೆದಿದ್ದೀನಿ, ಬಿಸಿಲಲ್ಲಿ ಒಣಗಿಸಿ ತೆಗೆದು ಮತ್ತು ಈ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಮಿಕ್ಸ್ ಮಾಡಿದ್ದೀನಿ. ಮಿಕ್ಸ್ ಮಾಡಿ ಈ ಥರ ಕಲಸಿ ಇವಾಗ 9 ಗಂಟೆ ಟೈಮು, ಇವಾಗೆಲ್ಲನೂ ಕಲಸಿ ಇಡ್ತಾ ಇದ್ದೀನಿ. ಈ ಥರ ಇದನ್ನು ಮಾರನೇ ದಿವಸ ಬೆಳಗ್ಗೆ ಏನು ಮಾಡೋದು ಅಂತ ನಿಮಗೆ ಕಂಟಿನ್ಯೂ ಮಾಡ್ತೀನಿ, ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ನಿಮಗೆ. ಇದಕ್ಕೆ 100 ಗ್ರಾಮಷ್ಟು ಬೆಳ್ಳುಳ್ಳಿನ ಇಟ್ಬಿಡ್ತಾ ಇದ್ದೀನಿ. ಇದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆವಾಗಲೇ ವಿಡಿಯೋದಲ್ಲಿ ತೋರಿಸಿಲ್ಲ, ಸ್ಕಿಪ್ ಆಗಿದೆ ಅದು, ಅದಕ್ಕೆ ಇವಾಗ ಹೇಳ್ತಾ ಇದ್ದೀನಿ. ಇದನ್ನು ಯಾವ ರೀತಿ ಉಂಡೆ ಕಟ್ಟೋದು ಅಂತ ತೋರಿಸ್ತೀನಿ ನಿಮಗೆ. ಇದೆಲ್ಲ ಒಂದ್ಸತಿ ಇನ್ನೊಂದ್ಸತಿ ನೀಟಾಗಿ ಮಿಕ್ಸ್ ಮಾಡ್ಕೋಣ. ಇದು ನಾನು ಎಣ್ಣೆ ಸ್ವಲ್ಪ ಉಳಿಸಿಕೊಂಡಿದ್ನಲ್ಲ ಹರಳೆಣ್ಣೆನ, ಈಗ ಇದಕ್ಕೆ ಇನ್ನೂ 1 ಟೇಬಲ್ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ನೀಟಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೋಣ, ಉಂಡೆ ಕಟ್ಟೋದಕ್ಕೆ ಹೆಲ್ಪ್ ಆಗುತ್ತೆ ಇದು. ನಾನು ಇದನ್ನ ಇವಾಗ ಈ ಥರ ಉಂಡೆ ಕಟ್ಕೋತಾ ಇದ್ದೀನಿ. ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ಕೊಳ್ಳಿ. ತುಂಬ ತೀರಾ ಸಣ್ಣ ಕಟ್ಟಕ್ಕೆ ಹೋದ್ರೆ ಒಣಗಿದ್ಮೇಲೆ ಚಿಕ್ಕದಾಗುತ್ತೆ ಈ ಉಂಡೆಗಳು ಸಹ.
ಕ್ಲೀನಾಗಿ ಒಂದ್ಸರಿ ಪ್ರೆಸ್ ಮಾಡ್ಕೊಂಡು ಪ್ರೆಸ್ ಮಾಡಿಕೊಂಡು ಈ ಥರ ಉಂಡೆ ಕಟ್ಕೊಳ್ಳಿ. ತೀರ ಒಣಗಿದ ಮೇಲೆ ಬಿಟ್ಕೊಂಬಿಡುತ್ತಿದ್ವು. ಎಲ್ಲ ಒಂದೊಂದೇ ಉಂಡೆ ಕಟ್ಕೊಂಡು ಈ ಥರ ಪ್ಲೇಟಲ್ಲಿ ಇಟ್ಕೊತಾ ಇದ್ದೀನಿ ನಾನು. ಇಷ್ಟು ಮಾಡ್ಕೊಂಡಿದ್ದೀನಿ ಒಂದು ಪ್ಲೇಟಲ್ಲಿ. ಮತ್ತೆ ಇನ್ನೊಂದು ಪ್ಲೇಟ್ಗೆ ಇನ್ನೊಂದು ಸ್ವಲ್ಪ ಉಂಡೆ ಮಾಡ್ಕೊತಾ ಇದ್ದೀನಿ. ಇದೊಂದ್ಸತಿ ಮನೇಲಿ ಎಲ್ಲರೂ ಟ್ರೈ ಮಾಡಿ, ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ. ಇದು ಸಾಂಬಾರೆಲ್ಲ ಒಗ್ಗರಣೆ ಹಾಕೋವಾಗ ಇದನ್ನು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟ್ ಬೇರೆಯೇ ಥರ ಕೊಡುತ್ತೆ. ಇದು ನಮ್ಮ ಅಜ್ಜಿ ನಮ್ಮ ಅಮ್ಮನ ಕಾಲದಿಂದಲೂ ಮಾಡ್ಕೊಂಬಂದಿ ಬಂದಿರೋಂಥ ಒಂದು ರೆಸಿಪಿ ಇದು. ಇದನ್ನು ಬಿಸಿಲಲ್ಲಿ ಒಂದು 10 ದಿನ ಒಣಗಿಸ್ಬೇಕು. ಇದು ನಾನು ಫಸ್ಟ್ ಡೇ ಇನ್ನು ಇಡ್ತಾ ಇರೋದು, ನಿಮಗೆ ಡೇ ಬೈ ಡೇ ತೋರಿಸ್ತೀನಿ ಯಾವ ಥರ ಬರುತ್ತೆ ಇದು ಒಣಗಿದ ಮೇಲೆ ಕಲರ್ ಯಾವ ಥರ ಚೇಂಜ್ ಆಗುತ್ತೆ ಅಂತ. ನೋಡಿ, ಎಲ್ಲ ಪೂರ್ತಿ ಉಂಡೆ ಕಟ್ಕೊಂಡಿದ್ದೀನಿ, ಖಾಲಿ ಆಗಿದೆ. ಇದು ಇಡ್ತಾ ಇದ್ದೀನಿ, ಇದನ್ನು ಇವಾಗ ಬಿಸಿಲಿಗೆ ಇಡ್ತೀನಿ. ಸಂಜೆ 5 ಗಂಟೆವರೆಗೂ ಇದನ್ನು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೋಬೇಕು. ಸಂಜೆ ಆದಮೇಲೆ ತೆಕ್ಕೊತೀನಿ, ಅವಾಗ ತೋರಿಸ್ತೀನಿ ನಿಮಗೆ. ನೋಡಿ, ಇದು ಬಿಸಿಲಿಗೆ ಇಟ್ಟಿದೆ, ಸಂಜೆ ಇವಾಗ ತೆಗ್ದಿದ್ದೀನಿ ಇದನ್ನು. ಇನ್ನು ನೋಡಿ, ನೆನ್ನೆ ಎಲ್ಲ ಹಸಿ ಇತ್ತು, ಇವತ್ತು ಇಷ್ಟು ಒಣಗಿದೆ. ಇದು ಡೇ 1 ಇದು, 2 ತಟ್ಟೆಯಲ್ಲಿ ಇಟ್ಟಿದ್ನಲ್ಲ, ಇವಾಗ ಇದೆರಡನ್ನೂ ಒಂದೇ ತಟ್ಟೆಗೆ ಶಿಫ್ಟ್ ಮಾಡ್ಕೊತೀನಿ. ಇದನ್ನೆಲ್ಲ ಇವಾಗ ಒಂದು ತಟ್ಟೆಗೆ ಹಾಕ್ಕೊಂಡು ಕ್ಲೀನಾಗಿ ಮುಚ್ಚಿಡ್ತೀನಿ ಇದನ್ನು. ಇವಾಗ ಆಗಿದೆ, ಇದು 2 ತಟ್ಟೆಲಿ ಇರೋದನ್ನು ನಾನು ಒಂದೇ ತಟ್ಟೆಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ನಾಳೆ ಸೆಕೆಂಡ್ ಡೇ, ನಾಳೆ ಬೆಳಗ್ಗೆಯಿಂದ ಸಂಜೆವರೆಗೂ ಬಿಸಿಲಲ್ಲಿ ಒಣಗಿಸಿ ಅದು ಯಾವ ರೀತಿ ಬಂತು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ಇವಾಗ ನೋಡಿ, ಇದು ಪೂರ್ತಿಯಾಗಿ ಒಣಗಿದೆ. ಇದು ಇದು ನೀಟಾಗಿ ಈ ಥರ ಒಣಗಿಸಿ ಇಟ್ಕೊಂಡಿದ್ದೀನಿ. 1-10 ಡೇಸ್ ಆಗಿದೆ ನಾನು ಇದನ್ನು ಒಣಗಿಸಿ. ನೋಡಿ, ಈ ಥರ ಎತ್ತಾಕರೆ ಸೌಂಡ್ ಬರ್ತಾ ಇದೆ. ನಾನು ನಿಮಗೆ ತೋರಿಸಿದಾಗ ಹಸಿ ಇತ್ತು, ಇವಾಗ ನಾನು ಇದರಲ್ಲಿ ಒಂದು ಕಟ್ ಮಾಡಿ ಸಹ ನೋಡಿದ್ದೀನಿ, ಒಳಗಡೆ ಎಲ್ಲ ನೀಟಾಗಿ ಒಣಗಿದೆ. ನೋಡಿ, ಹಿಂಗೆ ಮುರಿದ್ರೆ ಪುಡಿ ಆಗ್ತಾಯಿದೆ, ಹಸಿ ಎಲ್ಲ ಹೋಗಿದೆ, ಒಳಗಡೆ ಪೂರ್ತಿಯಾಗಿ ಒಣಗಿದೆ. ಒಂದು 10 ದಿವಸ ಕ್ಲೀನಾಗಿ ಒಣಗಿಸ್ಕೊಂಡಿದ್ದೀನಿ ಇದನ್ನು. ಇದನ್ನು ನಾವು ರಸಮು, ಬೇಳೆ ಸಾಂಬಾರು, ತರಕಾರಿ ಸಾಂಬಾರುಗಳಿಗೆಲ್ಲ ಒಗ್ಗರಣೆ ಹಾಕ್ಬೋದು. ಇದನ್ನು ಒಂದು 8 ಕಂಟೈನರಲ್ಲಾಗಲಿ ಅಥವಾ ಜಾಡಿ ಬರುತ್ತಲ್ವ, ಉಪ್ಪಿನಕಾಯಿ ಹಾಕ್ತೀವಲ್ಲ ನಾವು ಜಾಡಿ, ಅದರಲ್ಲಿ ಕೂಡ ಸ್ಟೋರೇಜ್ ಮಾಡಿ ಇಟ್ಕೋಬೋದು. ಇದು 1 ವರ್ಷ ಪೂರ್ತಿ ಹಾಳಾಗೋದಿಲ್ಲ, ಸಾಂಬಾರುಗಳಿಗೆಲ್ಲ ಯೂಸ್ ಮಾಡ್ಬೋದು ಇದನ್ನು. ಇದನ್ನು ಮನೇಲಿ ಒಂದ್ಸತಿ ನೀವು ಸಹ ಟ್ರೈ ಮಾಡಿ. ಇದು ನಮ್ಮ ಅಜ್ಜಿ ಮತ್ತು ನಮ್ಮ ಅಮ್ಮ ಎಲ್ಲ ಮಾಡ್ತಿದ್ದಂಥ ಒಂದು ರೆಸಿಪಿ. ಇದ್ರ ಹೆಸರು ವಡೆಯಮ್ ಅಂತ. ಇದನ್ನು ಸ್ಟೋರೇಜ್ ಮಾಡಿ ಇಟ್ಕೋಬೋದು 1 ವರ್ಷ ಪೂರ್ತಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ನಾನು ಇದನ್ನು ನೆಕ್ಸ್ಟು ಸಾಂಬಾರು ರೆಸಿಪಿ ಮಾಡಿ ಹಾಕ್ತೀನಲ್ವಾ, ಸಾಂಬಾರು ಯಾವ್ದಾರ ಮಾಡಿದಾಗ ಇದು ಒಗ್ಗರಣೆಗೆ ಹಾಕಿ ತೋರಿಸ್ತೀನಿ ನಿಮಗೆ. ತುಂಬಾ ಟೇಸ್ಟಿಯಾಗಿರುತ್ತೆ ಸಾಂಬಾರು ಮಾಡಿದಾಗ ಇದು ಒಗ್ಗರಣೆ ಹಾಕಿದಾಗ. 2 ತುತ್ತು ತಿನ್ನೋರು ಊಟನ 4 ತುತ್ತು ಹೆಚ್ಚಾಗೇ ತಿಂತಾರೆ. ಇದು ಅಷ್ಟು ಸೂಪರಾಗಿರುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಮನೇಲಿ ಒಂದ್ಸತಿ ನೀವೆಲ್ಲರೂ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟೇ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನನಗೆ ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.